ನಾನು ಸಿ ಎ ರಮೇಶ್, ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ. ಬಿ ಎ ಎರಡನೇ ಸೆಮಿಸ್ಟರ್ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗಾಗಿ ಮತ್ತೊಂದು ಕವಿತೆಯ ಓದು ಮತ್ತು ವಿವರಣೆ. ಈಗಾಗಲೇ ಎ ಕೆ ರಾಮಾನುಜನ್ ಅವರ ಕವಿತೆ ಒಂದು ಕೊಡೆ ಒಂದು ವಾಚು ಒಂದು ವಿಡಿಯೋ ಮಾಡಿದ್ದೇನೆ. ಇದು ಎರಡನೇ ಕವಿತೆ. ಜಿ ಎಸ್ ಶಿವರುದ್ರಪ್ಪ ಅವರ ಮುಂಬೈ ಜಾತಕ. ಮೊದಲಿಗೆ ಕವಿತೆಯ ಭಾಷೆ ಮತ್ತು ಶೈಲಿಯ ಕುರಿತು ಒಂದೆರಡು ಮಾತು. ಕವಿತೆ ಅಂದರೆ ಕವಿತೆಯೇ, ಅದು ಕತೆ, ನಾಟಕ, ಲೇಖನ, ಇನ್ನೇನೋ ಆಗಲು ಸಾಧ್ಯವಾಗದೇ ಇರೋದೇ ಕವಿತೆ. ಅದನ್ನು ಓದಿಯೇ ಅನುಭವಿಸಬೇಕು. ಅದರ ವಿವರಣೆ, ಸಾರಾಂಶ ಇವೇ ಅದರ ರುಚಿಯನ್ನು ಕೆಡಿಸ್ತವೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅನಿವಾರ್ಯವಾಗಿ ವಿವರಿಸಬೇಕಾಗಿದೆ. ವಿದ್ಯಾರ್ಥಿಗಳು ಸಹ ತಾವೇ ಸ್ವತಃ ಹಲವು ಸಾರಿ ಗಟ್ಟಿಯಾಗಿ ಕವಿತೆಯನ್ನು ಓದಿ ಅದರ ಆನಂದವನ್ನು ಸವಿಬೇಕು. ಹೊಸಗನ್ನಡ ಕವಿತೆಗಳು ಎಲ್ಲ ನಾವು ಮಾತನಾಡುವ ಭಾಷೆಯಲ್ಲೇ ಇದೆ ಅನಿಸುತ್ತೆ. ಮೇಲ್ನೋಟಕ್ಕೆ ಭಾಷೆ ಸರಳ ಅನಿಸಿದರೂ ಸೃಜನಶೀಲವಾದುದು ಎಂಬುದನ್ನು ನಾವು ಮರಿಬಾರದು. ಕವಿತೆ ಅಂದರೆ ಸರಿಯಾದ ಪದಗಳ ಸರಿಯಾದ ಜೋಡಣೆ. ಕವಿ ಆಯ್ಕೆ ಮಾಡಿಯೇ ಪರಿಣಾಮಕ್ಕೆ ತಕ್ಕ ಹಾಗೆ ಪದ ಬಳಕೆ ಮಾಡಿರುತ್ತಾನೆ. ಇದೇ ಕಾರಣಕ್ಕೆ ಭಾಷೆ ಸರಳ ಅನಿಸಿದರೂ ಅರ್ಥ ಸರಳವಲ್ಲ. ಹೊಸಗನ್ನಡ ಕವಿತೆ ಭಾಷೆಯ ಕಷ್ಟವಿಲ್ಲ, ಅರ್ಥದ ಕಷ್ಟವಿದೆ ಅನ್ನಬಹುದು. ಅದೇ ಸ್ವಾರಸ್ಯ ಕೂಡ. ನಮ್ಮ ಮುಂದೆ ವೈವಿಧ್ಯಮಯ ಕವಿತೆಗಳಿವೆ. ಕವಿತೆ ಅನ್ನೋದೇ ಭಾಷೆಯ ಹೊಸ ಸಾಧ್ಯತೆ. ಪ್ರತಿ ಕವಿತೆಯೂ ಹೊಸತನದಲ್ಲಿ ಹೊಳೆಯುತ್ತಿದೆ. ಒಂದು ಹೇಳುವ ರೀತಿಯಲ್ಲಿ ಹೊಸದಾದರೆ ಮತ್ತೊಂದು ಅದರ ಅರ್ಥವ್ಯಾಪ್ತಿಯಲ್ಲಿ ಹೊಸದು, ಮತ್ತೊಂದು ಬಳಸಿದ ಭಾಷೆಯಲ್ಲಿ ಹೊಸದು. ಹಾಗೆಯೇ ಕೆಲವೊಮ್ಮೆ ಈಗ ಬೇಂದ್ರೆಯವರ ಬೆಳಗು ಅನ್ನೋ ಕವಿತೆ ಎಲ್ಲ ರೀತಿಯಲ್ಲೂ ಹೊಸದು. ಆ ಕಾಲಕ್ಕೆ ಅದು ಹೊಚ್ಚ ಹೊಸದು. ಅದರ ಲಯ, ನಾದಮಯತೆ, ಕವಿತೆಯ ಕೊನೆ ಕೊನೆಗೆ ಅದು ಪಡೆಯುವ ಜಿಗಿತ, ಲೌಕಿಕತೆಯಿಂದ ಅಲೌಕಿಕತೆಗೆ ದಾಟಿಸುವ ರೀತಿ ಅವೆಲ್ಲ ಹೊಸದೇ. ನಾನು ಮುಂದೆ ಮಾಡಬೇಕಾಗಿರೋ ವಿಡಿಯೋ ಅಂದ್ಕೊಂಡಿದ್ದೀನಿ, ಅದು ರಾಜರತ್ನಂ ಅವರ ಕನ್ನಡ ಪದಗಳು. ಅದು ಬಳಸಿದ ಭಾಷೆಯಲ್ಲಿ ಹೊಸದು. ಇಲ್ಲಿ ಭಾಷೆಯಲ್ಲಿ ಹೊಸತನವನ್ನು ರಾಜರತ್ನಂ ತೋರಿಸ್ತಾರೆ. ಹೆಣ್ಣು ಕುಡುಕನ ಭಾಷೆಯಲ್ಲಿ ಅಂದರೆ ಗ್ರಾಮ್ಯ ಭಾಷೆಯಲ್ಲಿ ಕಾವ್ಯಧರ್ಮವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಮುಂಬೈ ಜಾತಕ ಕವಿತೆ ಹೇಳುವುದರಲ್ಲಿ ಹೊಸತನ. ನಿರೂಪಣೆಯ ಹೊಸ ಸಾಧ್ಯತೆಯನ್ನು GSS ಈ ಕವಿತೆಯಲ್ಲಿ ಹುಡುಕಿದ್ದಾರೆ. ಒಂದು ಅರ್ಜಿ ನಮೂನೆ ಅಥವಾ ಸ್ವಂತ ವಿವರಗಳ ಪಟ್ಟಿಯಂತೆ ಕವಿತೆ ಇದೆ. ನಾನು ಈಗಾಗಲೇ ಮಾಡಿರೋ ವಿಡಿಯೋ ಒಂದು ಕೊಡೆ ಒಂದು ವಾಚು, ಅದು ಸರಳ ಹಾಡು ಮಾತಿನಲ್ಲೇ ತೀರಾ ಸಾಮಾನ್ಯ ವಿವರಗಳ ಮೂಲಕವೇ ಕವಿತೆ ಸಾಗಿ ಸದ್ದಿಲ್ಲದೆ ಮುಗಿದು ಬಿಡುತ್ತದೆ. ಸ್ವಲ್ಪ ನಿಂತು ನೋಡಿದ್ರೇ ಅದರ ಗಹನತೆ ಅರಿವಾಗುವುದು. ಪರಂಪರೆ ಮತ್ತು ಪೀಳಿಗೆಗಳ ನಡುವಿನ ಹೊಂದಾಣಿಕೆಯ ಅಂತರವನ್ನು ಅದು ಹೇಳುತ್ತೆ. ಸಾಮಾನ್ಯವಾದ ಮಾತುಗಳಲ್ಲೇ ಎ ಕೆ ರಾಮಾನುಜನ್ ಅಸಾಮಾನ್ಯ ಅರ್ಥವನ್ನು ಶೋಧಿಸಿದ್ದಾರೆ. ಬೇಂದ್ರೆಯವರು ಬೆಳಕು ಕವಿತೆ ಬರೆದಾಗ ಅದರ ಹೊಸತನಕ್ಕೆ ಇದು ಜನ ಸ್ವೀಕರಿಸ್ತಾರೋ ಇಲ್ವೋ ಎಂಬ ಅಳುಕು ಬೇಂದ್ರೆಯವರಿಗೆ ಇತ್ತಂತೆ. ಅದಕ್ಕೆ ಅವರು ಸದಾನಂದಿ ಜಂಗಮ ಎಂಬ ಗುಪ್ತ ಹೆಸರಿನಲ್ಲಿ ಪತ್ರಿಕೆಗೆ ಅದನ್ನು ಕಳಿಸ್ತಾರೆ. ಹೀಗೆ ಕವಿತೆಯಲ್ಲಿರುವ ಭಾಷೆ, ಕವಿತೆಯ ಶೈಲಿ, ಅದರಲ್ಲೂ ಹೊಸಗನ್ನಡ ಕವಿತೆಗಳಲ್ಲಿ ವೈವಿಧ್ಯಮಯವಾಗಿದೆ. ಅದಕ್ಕೆ ಅದರದೇ ಆದ ಸ್ವಾರಸ್ಯ ಅರ್ಥಗಳು ಇದೆ. ಈಗ ನಾವು ನಮ್ಮ ಕವಿತೆಗೆ ಬರೋಣ. ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಆರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು. ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು.
ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ವಿದ್ಯೆ ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಜೀವನ ಈ ಲಕ್ಷ ದಾರಿಗಳ ಚದುರಂಗ ದಾಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರದೂ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆಯುವ ಕೂಲುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ, ಮತ್ತೆ ಸಾವಿರ ಗಾಲಿಯುಜ್ಜುವ ಕನಸು ಬಂಡಿಯ ಕೆಳಗೆ ಆಸುಗೊಂಬೆಯ ಹಾಗೆ ತತ್ತರಿಸುತ್ತ ಮಲಗುವುದು. ಕವಿತೆ ಇಲ್ಲಿಗೆ ಮುಗಿಯುತ್ತೆ. ಈಗ ಅದರ ವಿವರಣೆ ನೋಡೋಣ. ಆಧುನಿಕ ಸಮಾಜದ ಜನರು ಇಂದು ನಗರಗಳಲ್ಲಿ ಎದುರಿಸುತ್ತಿರುವ ಸವಾಲುಗಳು, ಬದುಕಿನ ಒತ್ತಡಗಳನ್ನು ಕವಿತೆ ನಮ್ಮ ಅನುಭವಕ್ಕೆ ತರುತ್ತದೆ. ಇದು ಜೆಎಸ್ಎಸ್ ರವರ ಪೂರ್ಣ ಪ್ರಮಾಣದ ನಗರ ಪ್ರಜ್ಞೆಯ ಕವನ. ಮುಂಬೈಯಂತಹ ಆಧುನಿಕ ನಗರದಲ್ಲಿ ವಾಸಿಸುವವನ ಜಾತಕವನ್ನು ಈ ಕವಿತೆ ನಮ್ಮ ಮುಂದೆ ತೆರೆದಿಡುತ್ತದೆ. ಕವನದ ಹೆಸರೇ ಸೂಚಿಸುವಂತೆ ಜಾತಕ ಮುಂಬೈದಾದರೂ ಅದು ನಪುಂಸಕ ಲಿಂಗವಾಗಿರುವುದರಿಂದ ಅದರ ಎಲ್ಲ ಇತ್ಯಾತ್ಮಕಗಳು ಅಲ್ಲಿ ವಾಸಿಸುವ ಜನರಿಗೂ ಅನ್ವಯಿಸುತ್ತದೆ. ನಿಸರ್ಗದಿಂದ ದೂರವಾದ, ಮಣ್ಣಿನ ಸಂಪರ್ಕವೇ ಇಲ್ಲದ, ತಾಜಾತನವನ್ನೇ ಅರಿಯದ, ನಿಷ್ಕ್ರಿಯವಾದ ಅಥವಾ ಯಾಂತ್ರಿಕವಾದ ಬದುಕಿನ ಬರಡುತನವನ್ನು ಸಾರ್ಥಕವಾಗಿ ಚಿತ್ರಿಸುತ್ತದೆ. ಕವನದ ನಾಯಕ ಮುಂಬೈಯಂತಹ ರಾಕ್ಷಸ ನಗರದಲ್ಲಿ ವಾಸಿಸುವ ಅನಾಥ ಪ್ರಜ್ಞೆಯುಳ್ಳ ಯಾಂತ್ರಿಕ ಬದುಕಿನ ಮನುಷ್ಯ. ಅಂಥವನು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಎಲ್ಲರಂತೆಯೇ ಅವನು ಹಾಲು ಕುಡಿದು ಬೆಳೆದಿದ್ದಾನೆ. ಆದರೆ ಆ ಹಾಲು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು. ಇಂತಹ ಹಾಲಿನ ಜೊತೆಗೆ ಗ್ರೇಪ್ ಸಿರಪ್, ಆರ್ಲಿಕ್ಸ್ ಮುಂತಾದವನ್ನು ಕುಡಿದು ಬೆಳೆದಿದ್ದಾನೆ. ಇಂತಹ ಮಾತುಗಳೆಲ್ಲ ಈ ನಿಸರ್ಗ ಸಹಜತೆಯಿಂದ ದೂರವಾಗಿ ಬೆಳೆದವನು, ಕೃತಕತೆಯನ್ನು ಒಪ್ಪಿಕೊಂಡವನು ಎಂಬುದನ್ನು ಸೂಚಿಸುತ್ತದೆ. ಅವನು ಕಂಡದ್ದು ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆಯೇ ಅವನು ಸದಾ ಇರುತ್ತಾನೆ. ಜೀವನ ಪರ್ಯಂತ ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ಓಡು, ನಿಲ್ಲದಿರು, ಮುನ್ನುಗ್ಗು ಮುಂತಾದ ಮಾತುಗಳೇ. ಇಂತಹ ಕಡೆಯೇ ಅವನು ಬೇರೂರಬೇಕು, ಹೀರಬೇಕು. ಇಂಥವನು ತಾಯಿ ತಂದೆ ಸಂಬಂಧಗಳ ಸಜೀವತೆಯನ್ನು ಕಾಣದವನು. ತಾಯಿ ಸಾವಿರ ಗಾಲಿ ಉರುಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದ್ದಲ್ಲದೆ ತಾನು ಬದುಕುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿದವಳು. ಈ ತಾಯಿಯ ಕುರಿತ ಸಾಲುಗಳಲ್ಲಿ ಕವಿತೆಯಲ್ಲಿ ಒಂಚೂರು ಗೌರವ ಕಾಣುತ್ತದೆ. ತಂದೆ ಬರುವ ವಿರಣೆಗಿಂತ ತಂದೆಯೋ ಕಾಣುವುದು ವಾರಕ್ಕೊಮ್ಮೆ, ಅದು ರಜಾದಿನಗಳಲ್ಲಿ. ಅನಾರೋಗ್ಯ ಪೀಡಿತ ನಗರದ ಅನಾರೋಗ್ಯದ ಕೆಮ್ಮುವ ಪ್ರಾಣಿಯಾಗಿ ಪ್ರಾಣಿಪದ ಸಂಬಂಧಗಳ ನಿರ್ಜೀವತೆಯನ್ನು ಯಥಾರ್ಥವಾಗಿ ಚಿತ್ರಿಸುತ್ತದೆ. ಇಂತಹ ಕಡೆ ಅವನು ಕಲಿತದ್ದು ಜಾಹೀರಾತು ಮುಖಾಂತರ, ರೇಡಿಯೋ ಶಿಫಾರಸು ಮುಖಾಂತರ, ಅವೂ ಸಹ ಯಾಂತ್ರಿಕ ಕಲಿಕೆಗಳೇ. ಸ್ವಂತವಾಗಿ ಕಲಿತದ್ದು ಎಂದರೆ ಯೌವನದ ವಯಸ್ಸಿನಲ್ಲಿ ಬಸ್ ಸ್ಟಾಪಿನಲ್ಲಿ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ. ಪುಲ್ಲಿಂಗಕ್ಕೆ ಸ್ತ್ರೀಲಿಂಗ, ಸ್ತ್ರೀಲಿಂಗಕ್ಕೆ ಪುಲ್ಲಿಂಗ, ವಯಸ್ಸಿನಲ್ಲಿ ಆಕರ್ಷಕವಾಗುವುದು ಮಾತ್ರ ಸ್ವಂತ ಗುಣದಿಂದಾಗಿ. ಕವನದ ಕೊನೆಯ ಭಾಗ
ಮುಂಬೈ ನಾಯಕನ ಜೀವನವನ್ನು ವ್ಯಾಖ್ಯಾನಿಸುತ್ತದೆ. ಬದುಕು ವೇಗದ್ದು, ಅದಕ್ಕೆ ನಿಲುಗಡೆ ಎಂಬುದೇ ಇಲ್ಲ. ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುತ್ತಿದ್ದಂತೆಯೇ ಓಡುವುದು, ಬಟ್ಟೆಯನ್ನು ಮೈಗೆ ತೊಡುವುದಲ್ಲ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಎನ್ನುವಾಗ ಬದುಕಿನ ಅಸಹತೆಯನ್ನು ಚಿತ್ರಿಸುತ್ತದೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ತಲುಪಲು ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಸಂಜೆ ಮರಳಿ ಬರುವ ಹೊತ್ತಿಗೆ ಹತ್ತು ಮಣ ಆಯಾಸ, ಮಧ್ಯರಾತ್ರಿಯ ಸಮೀಪದ ಒತ್ತಾಗಿರುವುದರಿಂದ ತೂಕಡಿಸಿ ಮಂಕಾದ ಮಡದಿ, ಅಲ್ಲಿಯೂ ನೆಮ್ಮದಿ ಸುಖಗಳಿಲ್ಲ, ಸಿಗುವುದು ತಣ್ಣಗೆ ಕೊರೆವ ಕೂಳು, ವಾಸ ಮಾಡುವುದು ಬಾಡಿಗೆ ಮನೆಯಲ್ಲಿ, ಮಲಗುವುದು ಪ್ರತಿನಿತ್ಯ ಓಡುವ ಸಾವಿರ ಗಾಲಿ ರೈಲುಗಳ ಕೆಳಗಿನ ಹಾಸುಗಂಬಿಯಂತೆ ತತ್ತರಿಸುತ್ತ. ಒಂದು ಕಾಲದ ನೆಮ್ಮದಿಯ ನಿಸರ್ಗದ ಬದುಕು ಅತ್ಯಾಧುನಿಕತೆಯಿಂದಾಗಿ ಇಂದು ತತ್ತರಿಸಿ ಹೋಗಿರುವುದನ್ನು ಮುಂಬೈ ಜಾತಕ ಮನಕಲಕುವಂತೆ ಚಿತ್ರಿಸುತ್ತದೆ. ಇಡೀ ಕವಿತೆ ನಮ್ಮ ನಗರ ಜೀವನದ ಅನಾಥ ಪ್ರಜ್ಞೆಯ ಯಾಂತ್ರಿಕ ಅರ್ಥಶೂನ್ಯವನ್ನು ತನ್ನೆಲ್ಲ ಸಂಕೀರ್ಣತೆಗಳ ಮೂಲಕ ಧ್ವನಿಸುತ್ತದೆ. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು, ಸಾವಿರ ಗಾಲಿಯುಜ್ಜುವ ಕನಸ ಬಂಡಿಯ ಕೆಳಗೆ ಹಾಸುಗಂಬೆಯ ಹಾಗೆ ತತ್ತರಿಸುತ್ತಾ ಮಲಗುವುದು, ಇವು ಬದುಕಿನ ದರ್ಶನವನ್ನು ಮಾಡಿಸುತ್ತದೆ. ಅಷ್ಟೇ ಅಲ್ಲದೆ ಹಿಂದೆ ಪಠ್ಯವಾಗಿದ್ದ ಬಹುಮುಖಿ ಎರಡು ಈ ಪುಸ್ತಕದಲ್ಲಿ ಈ ಕವಿತೆಯನ್ನು ಓದಬಹುದಾದ ಕೆಲವು ದಾರಿಗಳನ್ನು ಅವರು ಗುರುತಿಸಿದ್ದಾರೆ. ಒಂದು, ಕೈಗಾರೀಕರಣ ಮತ್ತು ಆಧುನಿಕತೆಯ ಪರಿಣಾಮ. ಎರಡು, ಪಾಶ್ಚಿಮಾತ್ಯ ಪ್ರಭಾವ ಸಮಾಜದ ಬದಲಾವಣೆ. ಮೂರು, ಬದುಕಿನ ಅನಿವಾರ್ಯತೆ ನಗರದ ಬದುಕಿನ ಸ್ವರೂಪ. ನಾಲ್ಕು, ಸಂಬಂಧಗಳ ಬಿರುಕು ಮಧ್ಯಮ ವರ್ಗದ ದಯನೀಯ ಸ್ಥಿತಿ. ಐದು, ನಗರ ಸಂಸ್ಕೃತಿಯ ಕುರಿತ ಧೋರಣೆ. ಯಂತ್ರ ನಾಗರಿಕತೆ ತಂದಿರುವ ಮಾನವೀಯ ಮೌಲ್ಯಗಳ ಕುಸಿತ. ನಗರ ಜೀವಿಯೊಬ್ಬನ ಜೀವಮಾನದ ಡೈರಿ. ಹೀಗೆ ಇತ್ಯಾದಿ ಸಾಧ್ಯತೆಗಳಲ್ಲಿ ಕವಿತೆಯನ್ನು ಓದಿ ಅರ್ಥೈಸಿಕೊಳ್ಳಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಕವಿ ಪರಿಚಯ. ನವೋದಯ ಮತ್ತು ನವ್ಯ ಕಾವ್ಯಗಳಂತಹ ಎರಡು ಸೃಜನಶೀಲ ಸಂದರ್ಭಗಳಲ್ಲೂ ಸೇತುವೆಯಂತೆ ಕಾಣಿಸಿಕೊಳ್ಳುವ ಕವಿ ಜಿ ಎಸ್ ಶಿವರುದ್ರಪ್ಪ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ 1926 ಜನಿಸಿದ ಇವರು ಮೈಸೂರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ 3 ದಶಕಗಳಿಗೂ ಹೆಚ್ಚು ಕಾಲ ದುಡಿದಿದ್ದಾರೆ. ಕವಿ, ವಿಮರ್ಶಕ ಮತ್ತು ಸಂಘಟಕರಾಗಿ ತಮ್ಮನ್ನು ಗುರುತಿಸಿಕೊಂಡಿರುವ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಶಿವರುದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ರೂಪಿಸಿದ ವಿಚಾರ ಸಂಕಿರಣಗಳು, ಕನ್ನಡ ಸಂಸ್ಕೃತಿ ಚಿಂತನೆಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ಕಣ್ಣನ್ನು ಕೊಟ್ಟವು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ಕಾರ್ತೀಕ, ದೀಪದ ಹೆಜ್ಜೆ, ಗೋಡೆ, ಪ್ರೀತಿ ಇಲ್ಲದ ಮೇಲೆ, ತೆರೆದ ದಾರಿ, ತೀರ್ಥವಾಣಿ, ಕಾಡಿನ ಕತ್ತಲಲ್ಲಿ ಮುಂತಾದವು ಇವರ ಕೆಲವು ಕವನ ಸಂಕಲನಗಳಾಗಿವೆ. ಇವರ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಿಮರ್ಶೆಯ ಪೂರ್ವಪಕ್ಷಿಮ, ಗತಿಬಿಂಬ, ಅನುರಣನ, ಪರಿಶೀಲನ, ಮಹಾಕಾವ್ಯ ಸ್ವರೂಪ, ಇವು ಇವರ ಕೆಲವು ವಿಮರ್ಶಾ ಕೃತಿಗಳಾಗಿವೆ. ಕನ್ನಡ ಕವಿಗಳ ಕಾವ್ಯಕಲ್ಪನೆ, ಹೊಸಗನ್ನಡ ಕವಿಗಳ ಕಾವ್ಯ ಚಿಂತನೆ, ಇವು ಇವರ ಕಾವ್ಯ ತತ್ವ ಪರಿಶೀಲನೆಯ ಕೃತಿಗಳಾಗಿವೆ. ಮಾಸ್ಕೋದಲ್ಲಿ 22 ದಿನ, ಇಂಗ್ಲೆಂಡಿನಲ್ಲಿ ಚತುರ್ಮಾಸ, ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ, ಇವು ಇವರ ಪ್ರವಾಸ ಕಥನಗಳಾಗಿವೆ. ಇವರ ಮಾಸ್ಕೋದಲ್ಲಿ 22 ದಿನಗಳು ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಒಟ್ಟಾರೆ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಸಂದಿದೆ. ದಾವಣಗೆರೆಯ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. GSS ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರಳತೆ, ಭಾವಪೂರ್ಣತೆ, ವಸ್ತು ವೈವಿಧ್ಯದ ಜೊತೆಗೆ ಅಂತಃಕರಣಪೂರ್ವಕವಾದ ಮಾನವೀಯತೆಯ ಅರಸುವಿಕೆಯನ್ನು
ಅವರ ಕವನಗಳಲ್ಲಿ ಮನಗಾಣುತ್ತೇವೆ ಎಂಬುದನ್ನು ವಿಮರ್ಶಕರು ಗುರುತಿಸಿ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಧನ್ಯವಾದಗಳು.